ವಿಜಯ್ ಸಂಕೇಶ್ವರ್ ಸಾಹೇಬ್ರ ಬಗ್ಗೆ ನಾನು ಧನ್ಯವಾದವನ್ನು ಯಾವತ್ತೂ ಹೇಳೋಕ್ಕಾಗಿರಲಿಲ್ಲ ಹಾಗೆ ಮಾತಾಡ್ತಾ ನಾನಿವತ್ತು ರಾಜಕಾರಣಿಯಾಗಿ ಇವತ್ತು ಬೆಳೆದು ಎರಡು ಸರಿ ಎಂ ಪಿ ಆಗಿ ಕೆಲಸವನ್ನು ಮಾಡುವಾಗ ನನಗೆ ಅವತ್ತು ಮೂಲದಲ್ಲಿ ವೇದಿಕೆಯನ್ನು ಹಾಕೋ ಕೊಟ್ಟಂಥವ್ರು ಸಂಕೇಶ್ವರ ಸಾಹೇಬರು ಅವರು ಮಾಲೀಕರಾಗಿ ಒಬ್ಬ ಮ ಅವರ ಅವರ ಕಚೇರಿನಲ್ಲಿ ಕೆಲಸ ಮಾಡುವ ಅವರ ಪತ್ರಿಕೆಯಲ್ಲಿ ಬರೆಯುವಂಥ ಒಬ್ಬ ಸಣ್ಣ ಅಂಕಣಕಾರನಿಗೆ ಕರೆ ಮಾಡಿಬಿಟ್ಟು ಅಷ್ಟು ದೊಡ್ಡ ಮಾಲೀಕರು ಭಾಳ ಚೆನ್ನಾಗಿ ಅಂತ ಹೇಳಿದಾಗ ಅಷ್ಟು ನನ್ನ ಆತ್ಮಸ್ಥೈರ್ಯನ ಹೆಚ್ಚು ಮಾಡ್ತಿತ್ತು ಅಂತಂದಾಗ ಆ ಕ್ಷಣಕ್ಕೆ ಬಾವುಕಾದೆ ನಾನು ಟಿಕೆಟ್ ವಿಷಯದಲ್ಲಿ ಬಾವುಕಾಗಿದನ ಇಲ್ಲ ನೋಡಿ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಕೊಡದೇ ಇದ್ರೂ ಕೆಲಸ ಮಾಡ್ತೀನಿ ನನಗೆ ಆ ಥರದ್ದೆಲ್ಲ ಇಲ್ಲ ನಮಗೆ ನನ್ನ ಮೈಸೂರು ಕೊಡಗಿನ ಜನ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ ಇಷ್ಟು ಕಡೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಲ್ಲಿ ಯಾವ ಎಂ ಪಿಗೆ ನಮ್ಮ ಇದೇ ವ್ಯಕ್ತಿಗೆ ಟಿಕೆಟ್ ಕೊಡಿ ಅಂತ ಎಲ್ಲಿ ಹೋರಾಟ ನಡೀತಾ ಇದೆ ಎಲ್ಲ ಟಿಕೆಟು ಪೆಂಡಿಂಗಲ್ಲ ಇದೆ ಎಲ್ಲರೂ ಹೋರಾಟ ನಡೀತಿದ್ಯಾ ಓನ್ಲಿ ಕೊಡಗು ಮೈಸೂರು ಎಂ ಪಿ ಕ್ಷೇತ್ರದಲ್ಲಿ ಮಾತ್ರ ಈ ಹೋರಾಟ ಇರೋದು ಇಷ್ಟು ಪ್ರೀತಿ ಕೊಟ್ಟಿದ್ದಾರಲ್ಲ ಇದಿಂದ ಇನ್ನೇನರೂ ಬೇಕು ಏನು ಎಂ ಪಿ ಆಗಿ ಹುಟ್ಟಿದ್ನ ಅದು ಎಂ ಪಿ ಆಗಿ ಸಾಯ್ತಿನ ಇಲ್ಲ ಅಲ್ವಾ ಏನು ಹೆಸರು ಕೆಡ್ಸ್ಕೊಂಡು ಬಿಟ್ಟಿದ್ರು ಹೆಸರು ಕೆಟ್ಟಿಸ್ಕೊಂಡೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಿದ್ದ ಇದರ ಅದ್ರ ಎದ್ರ ಹೆಸರು ಕೆಡಿಸ್ಕೊಂಡಿದ್ರಲ್ಲೇ ವಾಪಸ್ ಬಾದಾಮಿಯಿಂದ ಇಲ್ಲಿ ಓಡ್ಬಂದಿದ್ದ ಇವೆಲ್ಲ ಮಾತಾಡ್ಬಾರ್ದು ಹಿರಿಯ ರಾಜಕಾರಣಿ ಅವರು ಅವರು ಅವ್ರ ಬಗ್ಗೆ ನನಗೆ ಹೇಳ್ತಾ ಹೋಗ್ಲ ಹಾಗಾದರೆ ಹಾಂ ಅವ್ರಿಗೆ ಅವ್ರ ಚುನಾವಣೆಯಲ್ಲಿ ಎಷ್ಟು ಚುನಾವಣೆಯಲ್ಲಿ ಸೋತಿದ್ದಾರೆ ನನಗೆ ಬಿಡಿ ಟಿಕೆಟ್ ಕೊಟ್ಟು ಹೆಸರು ಕೆಡಿಸ್ಕೊಂಡ್ರೆ ಟಿಕೆಟ್ ಕೊಟ್ಟಾದ ಮೇಲೆ ಗೆಲ್ತಿನ ಸೋಲ್ತಿನ ಅದರ ಮೇಲೆ ನಿಂತಾಗುತ್ತೆ ಒಬ್ಬ ಮನುಷ್ಯನ ಗೆಲುವು ಸೋಲಿದೆಯ ಅವನ ಬಗ್ಗೆ ಜನ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಸಿದ್ದರಾಮಯ್ಯ ಜೀವನದಲ್ಲಿ ಹೆಸರಿ ಸೋತಾರೆ ಎಂ ಪಿ ಎಲೆಕ್ಷನ್ ಸೋತಾರೆ ಎಮ್ ಎಲ್ ಎಲೆಕ್ಷನಲ್ಲಿ ಸೋತಾರೆ ಎಷ್ಟು ಎಲೆಕ್ಷನಲ್ಲಿ ಸೋತಿಲ್ಲ ಸುಮ್ಮನೆ ಈ ಥರ ಮಾತಾಡಬಾರ್ದು ಅವರು ಹಿರಿಯ ನಾಯಕರಿದ್ದಾರೆ ಅವರಿಗೂ ನಮ್ಗೆ ನಮಿಗೂ ರಾ ಸೈದ್ಧಾಂತಿಕ ವಿರೋಧಗಳ ಹೊರತಾಗಿ ಸಿದ್ದರಾಮಯ್ಯವ್ರ ಬಗ್ಗೆನೂ ಕೂಡ ನಂಗೆ ಅಪಾರವಾದಂಥ ಗೌರವ ಇದೆ ಅವ್ರ ಬಗ್ಗೆನೂ ಪ್ರೀತಿ ಇದೆ ಅವ್ರು ಅವರಿಗೂ ನನ್ನ ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ನಾನು ಅವ್ರ ಬಗ್ಗೆ ನಮ್ಮ ಭಾಗದ ಮುಖ್ಯಮಂತ್ರಿ ಅಂತ ಅವ್ರ ಬಗ್ಗೆನೂ ನಂಗೆ ಅಭಿಮಾನ ಇದೆ ಆದರೆ ಅವರು ಆ ಥರ ಎಲ್ಲ ಮಾತಾಡಬಾರ್ದು ಯಾವುದೇ ಬಂಡಾಯ ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ ನಾನು ಮೋದಿಜಿಯವರನ್ನ ಬಿಟ್ಟು ಅವ್ರ ಹೆಸರು ಹೇಳಿ ಕಳೆದಲ್ಲ ಯಾವ ಕ್ಷೇತ್ರದಲ್ಲಿ ನನಗೇನೇ ನನ್ನನ್ನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ ಈ ಪಕ್ಷದ ನಾನು ಕಟ್ಟಾಳು ಇವತ್ತು ಬಿ ಜೆ ಪಿನಲ್ಲಿ ಭಾಳ ಜನ ಇದ್ದಾರಲ್ವ ಅವ್ರು ಯಾರೂ ಹಳೆ ಬಿ ಜೆ ಪಿ ಅವರಲ್ಲ ಆದರೆ ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಒ ಟಿ ಸಿ ಕ್ಯಾಂಪನ್ನು ನಾಗ್ಪುರದಲ್ಲಿ ಮಾಡಿದರು ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ನಾಗಿ ಹತ್ತು ವರ್ಷ ಪಂಚಾಯತಿ ಚೇರ್ಮನ್ನಾಗಿದ್ದಂಥವ್ರು ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ ನಾನು ನಾನು ಈ ಪಕ್ಷನ ಬಿಟ್ಟು ಹೋಗೋದು ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರಲ್ಲ ನನ್ನ ಸಾಯೋವರೆಗೂ ಮೋದಿ ಭಕ್ತ ಜನ ಇಲ್ಲ ಇಲ್ಲ ಈ ಪಕ್ಷ ಈ ಕಾರ್ಯಕರ್ತರು ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡಿದಿದ್ದಾರೆ ನಾ ಹೇಳಿದ್ನಲ್ವಾ ಸಾಯಾವರ್ಗು ನಮ್ಮ ಮೋದಿ ಭಕ್ತ ಸಾಯಾವರ್ಗು ನಾನು ಬಿಜೆಪಿ ಯು